ನನ್ನ ಬಿಡು ಬಿಟ್ಟಾಯಿತು ತಾಳಿ ಕೊಡು ನಂಗೆ ನಾಯಿ ಸಾಕೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಮ್ಮ ಅಮ್ಮನ ಕೇಳಲೆ ಅಮ್ಮ ನಾವು ಒಂದು ನಾಯಿ ಸಾಕಣ ಅಂತ ಅದಕ್ಕೆ ನಮ್ಮ ಅಮ್ಮ ಅಂದ್ರು ನೀನೇ ಇದೆಯಲ್ಲಪ್ಪ ಬೇರೆ ನಾಯಿ ಯಾಕೆ ನಾನು ಯಾವಾಗಲೂ ಆನ್ಲೈನ್ ಅಲ್ಲಿ ಇರ್ತೀನಿ ಅಂದ್ರೆ ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಲ್ಲ ಗೊತ್ತು ಬೇರೆ ಹುಡುಗರನ್ನ ಹಾಳು ಮಾಡ್ತಿರ್ತೀಯ ಅಂತ ಕಣ್ಣಲ್ಲಿ ಸೂರ್ಯಕಾಂತಿ ತುಟಿಯಲ್ಲಿ ಚೆಂಗುಲಾಬಿ ಮೈಯಲ್ಲಿ ಕಡ್ತಾಂತೆ ಕೇರ್ಕೊಡು ಎಲ್ಲರ ಮನೆಯಲ್ಲಿ ತಟ್ಟೆಗೆ ಕೈ ತೊಳಸಿ ಊಟ ಕೊಟ್ರೆ ನಮ್ಮ ಮನೆಯಲ್ಲಿ ಕೈ ತೊಳ್ಕ ಬಂದ್ರೆ ಮಾತ್ರ ಊಟ ಕೊಡೋದು ನಾಯಿನ ಶೋಕಿಗೆ ಸಾಕೋರಿಗೆ ಹಸು ಎಮ್ಮೆ ಸಾಕೋದನ್ನ ಅಸಹ್ಯ ಅನ್ಕೊಳ್ಳೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ ಇನ್ಮೇಲೆ ನೀವು ನಾಯಿಯಲ್ಲೇ ಕುಡಿಯಿರಿ ಇದು ನಂತರ ಸುಮಾರಾಗಿರೋ ಹುಡುಗನ್ನ ರಿಜೆಕ್ಟ್ ಮಾಡಿರೋ ಹುಡುಗಿರಿಗೆ ನಾಳೆ ದಿನ ನೀವು ಮದುವೆ ಆಗಿ ಮಕ್ಕಳಾದ ಮೇಲೆ ಅವರ ಹೆಂಡ ತೊಳೆಯೋ ದಿನ ಭಗವಂತನಿಂದನೂ ತಪ್ಪಿಸೋಕ್ಕಾಗಲ್ಲ ಕೆಲವರು ಈ ಜನ ಸರಿ ಇಲ್ಲ ಜನ ಹಂಗೆ ಜನ ಹಿಂಗೆ ಅಂತ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಒಂದು ಮಾತು ಕೇಳ್ಬೇಕು ನಾನು ನೀವೆಲ್ಲ ಏನು ದನಗಳ ಈ ಲಾಂಗು ಮಚ್ಚು ರೌಡಿಸಮ್ಮು ಇದನ್ನೆಲ್ಲ ನನಗೆ ಹೇಳ್ಕೊಡಕ್ಕೆ ಬರಬೇಡಿ ನಾನು ಚಿಕ್ಕ ವಯಸ್ಸಿಂದನೇ ನೋಡಿದ್ದೀನಿ ಸಿನಿಮಾಗಳಲ್ಲಿ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ದಾಡಿ ತೆಗಿ ಅಂತ ಇದ್ದಾರೆ ನಾನು ಏನಕ್ಕೆ ದಾಡಿ ತೆಗಿತಾ ಇಲ್ಲ ಅಂತ ಗೊತ್ತಾದರೆ ಶಾಕ್ ಆಗ್ತೀರಾ ಎಲ್ಲಿ ಹುಡುಗಿರು ನನ್ನನ್ನು ಲವ್ ಮಾಡು ನನ್ನನ್ನು ಲವ್ ಮಾಡು ಅಂತಾರೆ ಅನ್ನೋ ಭಯ ಇವತ್ತು ನಮ್ಮ ಹುಡುಗಿ ನನಗೋಸ್ಕರ ಪ್ರೀತಿಯಿಂದ ಒಂದು ಜೊತೆ ಬಟ್ಟೆ ತಂದುಕೊಟ್ಲು ಎಷ್ಟು ಕೊಟ್ಟೆ ಅಂತ ಕೇಳಿದೆ ಅದಕ್ಕೆ ಮೊನ್ನೆ ನನ್ನ ಬರ್ತಡೇಗೆ ಒಂದು ಜೊತೆ ಬಟ್ಟೆ ತಗೊಂಡೆ ಇದನ್ನು ಫ್ರೀಯಾಗಿ ಕೊಟ್ಟರು ಅಂತ ನಮಸ್ತೆ ಫ್ರೆಂಡ್ಸ್ ಭಗವಂತ ಯಾವತ್ತಿದ್ರು ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ ಇದೇ ಥರ ಜೋಕ್ಗಳನ್ನ ನೋಡೋದಕ್ಕೆ ನನ್ನ ಅಕೌಂಟ್ನ ಫಾಲೋ ಮಾಡಿ ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಿದ್ದೆ ಅವಳು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ಲು ಅವ್ರ ಅಪ್ಪ ನಮ್ಮಿಬ್ಬರನ್ನೂ ಬೇರೆ ಮಾಡಿ ಮದುವೆ ಮಾಡಿಬಿಟ್ರು ಮೊನ್ನೆ ಅವಳು ಮದುವೆಗೆ ಹೋಗಿದ್ದೆ ಆಗ 2001 ರೂಪಾಯಿ ಮುಯಿ ಹಾಕ್ಬಿಟ್ಟು ಬಂದ್ಬಿಟ್ಟೆ ಬೇರೆಯವ್ರ ಫ್ರೆಂಡ್ಸು ಟ್ರಿಪ್ಪು ಟ್ರೆಕ್ಕಿಂಗು ನೈಟ್ ಔಟು ಅಂತ ಹೋಗ್ತಾ ಇದ್ರೆ ನನ್ನ ಫ್ರೆಂಡ್ಸು ಅವರೇ ಶಾಟ ತರಿಯಕ್ಕೆ